ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ಸನ್ಮಾನ್ಯ ಯಡಿಯೂರಪ್ಪರದು ಆಡಿಯೋ ಇದೆ. ಆ ಆಡಿಯೋನ್ನು ಮೊದಲನೇ ಬಾರಿಗೆ 11 ನಿಮಿಷಗಳ ಕಾಲ ಆ ಆಡಿಯೋನ್ನು ರಿಲೀಸ್ ಮಾಡಿದರು. ನಂತರ ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸದನದಲ್ಲಿ MLA ಮಗನ ನಾನೇ ಕಳಿಸಿಕೊಟ್ಟಿದ್ದೀನಿ, ನಾನೇ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದೀನಿ, ಎಲ್ಲ ಮಾಡಿರೋದು ನಾನೇ ಅಂದೇಳಿ ಆಮೇಲೆ ಅವರು ಹೇಳಿದಂಥ ಮಾತು 40 ನಿಮಿಷಗಳ ಕಾಲ ಆಡಿಯೋ ಇದೆ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು ಅವರ ಕಚೇರಿಯಿಂದ ರಿಲೀಸ್ ಆಗಿದೆ. ಸುಮಾರಾಗಿ 80 ನಿಮಿಷಗಳ ಕಾಲ ಆಡಿಯೋ ಟೇಪನ್ನು ರಿಲೀಸನ್ನು ಮಾಡಿದ್ದಾರೆ. ನಿನ್ನೆ ಸದನದಲ್ಲೇ ಮಾಡಬಹುದಿತ್ತು, ನಮ್ಮ ನಾಯಕರೆಲ್ಲರೂ ಒತ್ತಾಯ ಮಾಡಿದ್ವಿ, ನೀವು ಏನೋ ಆಡಿಯೋ ಟೇಪನ್ನು ರಿಲೀಸ್ ಮಾಡಬೇಕಾದ್ರೆಗಿನ ನೀವೇ ಸದನದಲ್ಲೇನೆ ಆ ಟೇಪನ್ನು ಆಡಿಯೋ ರಿಲೀಸ್ ಮಾಡ್ರಿ ಅಂತೇಳಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಅವರು ಕಚೇರಿಯಿಂದ ಸ್ಕ್ರಿಪ್ಟು ಆಡಿಯೋ ಎಲ್ಲ ಕೂಡ ರಿಲೀಸ್ ಮಾಡೋಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಗಿದೆ. ನಮ್ಮೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ರಿಗಿನ ಏನು 80 ನಿಮಿಷಗಳ ಕಾಲ ಏನು ಅವ್ರೇನು ಇವತ್ತು ಆಡಿಯೋ ಮತ್ತು ಸ್ಕ್ರಿಪ್ಟನ್ನು ಅವ್ರ ಕಚೇರಿಯಿಂದ ಏನು ಕಲಿಸಿಕೊಟ್ಟಿದ್ದರೋ ಪ್ರಾಯಶಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿಯವರು SIT ಮೂಲಕ ಇವತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಇದಕ್ಕಿಂತ ಮುಂಚೆ 40 ನಿಮಿಷ ಟೇಪ್ ಬಂದಿದ್ದು, ಇವತ್ತು 80 ನಿಮಿಷಗಳ ಕಾಲ ಇವತ್ತು ಟೇಪನ್ನು ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರಿಗಿನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು SIT ಕೂಡ ದುರುಪಯೋಗ ಮಾಡ್ಕೊಂಡಂತ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒತ್ತಾಯ ಇಷ್ಟೇ, ಇವತ್ತು ಟೇಪನ್ನು ಕೂಡ ತಿರುಚುವಂತ ಕೆಲಸ ಮಾಡಿದಾನೆ ಇವತ್ತು ನಮ್ಮೆಲ್ಲರೂ ಒತ್ತಾಯ ಇಷ್ಟೇ. SIT ಏನು ಕೊಡೋಕೆ ಹೊಂಟಿದನೋ ಅದು ನಾವು ಎಂಥ ಪರಿಸ್ಥಿತಿ ಒಪ್ಪಂತ ಪರಿಸ್ಥಿತಿ ಪ್ರಶ್ನೆ ಇಲ್ಲ. ತಕ್ಷಣನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಏನು ಇವತ್ತು ಇದರಲ್ಲಿ ಈ ಟೇಪ್ ಹಗರಣದಲ್ಲಿ ಏನು ಇದು ಆಗಿದನೋ ಅದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇರೋ ಕಾರಣ, ಮುಖ್ಯಮಂತ್ರಿದು ಕೂಡ ಅದು ರೆಸ್ಪಾನ್ಸಿಬಿಲಿಟಿ ಇರೋ ಕಾರಣ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಇದು ತನಿಖೆಯನ್ನು ಪ್ರಾರಂಭ ಮಾಡಬೇಕಂದೇಳಿ ಒತ್ತಾಯನ್ನು ಮಾಡ್ತೀನಿ. ಅದು ಮಾತಾಡಿರೋಂಥ ಆಡಿಯೋ ಮಾತ್ರ ಸನ್ಮಾನ್ಯ ಯಡಿಯೂರಪ್ಪರೇ ಒಪ್ಪಿಕೊಂಡಿದ್ದಾರೆ. ಏನಂದೇಳಿ ಆ ರೀತಿ ನಾವು ಮಾತಾಡಿಲ್ಲ, ನಾವು ಮಾತಾಡಿದ್ದೇ ಬೇರೆ. ಇವರು ನಿನ್ನೆ 40 ನಿಮಿಷ ಅಂದೇಳಿ 80 ನಿಮಿಷ ಏನು ಟೇಪ್ ಇವತ್ತು CM ಕಚೇರಿಯಿಂದ ಏನು ರಿಲೀಸ್ ಆಗಿದೆನೋ ಅದು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಆಗ್ಲಿದ್ದ ಮುಂಚೆ ಕುಮಾರಸ್ವಾಮಿಯವರು ಒಳ್ಳೆ ಡೈರೆಕ್ಟರು, ಒಳ್ಳೆ ಪ್ರೊಡ್ಯೂಸರು. ಇದು ಸ್ಕ್ರಿಪ್ಟು ಇವತ್ತು ಈ ರೀತಿ ಸ್ಕ್ರಿಪ್ಟ್ ಮಾಡೋದು, ಕಟ್ ಅಂಡ್ ಪೇಸ್ಟ್ ಮಾಡೋದು, ಈ ಆಡಿಯೋ ರಿಲೀಸ್ ಮಾಡೋದು, ಇದರಲ್ಲಿ ಬಹಳಷ್ಟು ನಿಪುಣರಾಗಿರೋ ಕಾರಣ, ಎಕ್ಸ್ಪರ್ಟ್ ಆಗಿರೋ ಕಾರಣ ಇವತ್ತೆಲ್ಲ ಕೂಡ ಮ್ಯಾನೇಜ್ ಮಾಡಿಕೊಂಡು ಅವರಲ್ಲಿ ಎಲ್ಲ ತಂತ್ರಗಳನ್ನು ಉಪಯೋಗಿಸಿ ಎಲ್ಲ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇವತ್ತು 80 ನಿಮಿಷಗಳ ಕಾಲ ಟೇಪನ್ನು ರಿಲೀಸ್ ಮಾಡುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಇದಕ್ಕಿಂತ ಮುಂಚೆ ಅವರು ಸದನದ ಬಾಗಿಲನ್ನು ಒದ್ದಿದ್ದಾರೆ. ಕಮಿಷನರ್ ಆದಂತಹ ಪೊಲೀಸ್ ಕಮಿಷನರ್ ಆದಂತಹ ಶಂಕರ್ ಬಿದ್ರಿ ಅವರ ಮೇಲೆ ಕೈಗೂಡ ಎತ್ತಿದ್ರು. ನಾನು ಅವತ್ತಿನ ಸಂದರ್ಭದಲ್ಲಿ ಮೈಕ್ ಅನ್ನು ಕೂಡ ಕಿತ್ತು ಒಗೆದಿದ್ದಾರ, ಬುಕ್ ಅನ್ನು ಹರಿದು ಬಿಸಾಕಿದಾರ, ಸದನದಲ್ಲಿ ತೋಳು ತಟ್ಟಿದಾರ. ಆ ವಿಚಾರ ಕೂಡ ಕೂಡಿಸಿ ಎಂಕ್ವೈರಿ ಮಾಡ್ರಿ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅವೆಲ್ಲ ಸೇರ್ಕೊಂಡು ಎಂಕ್ವೈರಿ ಮಾಡ್ರಿ ಅಂತ ಹೇಳ್ತೀನಿ. ಅಂದ್ರೆ ಇದಕ್ಕಿಂತ ಮುಂಚೆ ಭೂಪೇರ್ ಸ್ಪೀಕರ್ ಇದ್ದಂತ ಟೈಮಲ್ಲಿ ಅವ್ರು ಇದೇ ರೀತಿ ನಡ್ಕೊಂಡ್ರಲ್ಲ. ಇದೇ ಅಲ್ಲ, ನಾ ದೂರು ಕೊಡ್ತಾ ಇಲ್ಲ, ಇದು ಎಂಕ್ವೈರಿ ಪ್ರಾರಂಭ ಮಾಡಂಗಿದ್ರಿಗಿನ ಅಲ್ಲಿಂದ ಪ್ರಾರಂಭ ಆಗ್ಲಿ ಅಂತ ಹೇಳ್ತೀನಿ ನಾನು. ಏನು ಅವತ್ತಿನ ಸ್ಪೀಕರ್ ಭೂಪಯ್ಯರಿಂದ ಅವತ್ತು ಸಿದ್ದರಾಮಯ್ಯ ಮಾಡಿದಂತ ಘಟನಾವಳಿಗಳಿಂದ ಅವತ್ತಿನಿಂದ ಈ ಎಂಕ್ವೈರಿ ಪ್ರಾರಂಭ ಮಾಡ್ರಿ ಅಂತ ಹೇಳ್ತೀನಿ, ಇಲ್ಲಿ ಮಾಡ್ರಿ ಅಂತ ಹೇಳ್ತೀನಿ, ಒತ್ತಾಯ ಮಾಡ್ತೀನಿ.